ಹೂವು ಹಣ್ಣು ತರಕಾರಿ ರೇಷ್ಮೆ ಸೇರಿದಂತೆ ಹೈನೋದ್ಯಮಕ್ಕೆ ರಾಜ್ಯದಲ್ಲೇ ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳು ಖ್ಯಾತಿ ಇನ್ನು ಆ ಎರಡೂ ಜಿಲ್ಲೆಗಳಲ್ಲಿ ನದಿ ನಾಲೆ ಸೇರಿದಂತೆ ಶಾಶ್ವತ ನೀರಿನ ಮೂಲಗಳಿಲ್ಲ ಇಂತಹದ್ರಲ್ಲಿ ಅಲ್ಲಿಯ ರೈತರು ಸುಮಾರು ಎರಡು ಸಾವಿರ ಅಡಿಗಳವರೆಗೂ ಬೋರ್ವೆಲ್ ಕೊರೆದು ಅವುಗಳಿಗೆ ಇಪ್ಪತ್ತೈದು ಎಚ್ ಪಿ ಸಾಮರ್ಥ್ಯದ ಪಂಪ್ ಸೆಟ್ ಗಳನ್ನ ಅಳವಡಿಸಿ ಆ ಮೂಲಕ ಕೃಷಿಯನ್ನ ಮಾಡುತ್ತಿದ್ದಾರೆ ಆದರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಹತ್ತು ಎಚ್ ಪಿಗಿಂತ ಮೇಲ್ಪಟ್ಟ ಸಾಮರ್ಥ್ಯ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡಲ್ಲ ಎನ್ನುವ ಆದೇಶ ಹೊರಡಿಸಿದೆ ಇದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಚಿಬ್ಳಾಪುರ ತಾಲೂಕು ಮಂಡಿಕಲ್ ಹೋಬಳಿಯ ಅಧ್ಯಕ್ಷನು ಸೇನೆ ಈ ಸರ್ಕಾರ ಒಂದು ನಿಯಮಾವಳಿ ಮಾಡಿದೆ ಏನಂತಂದರೆ ರೈತರು ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಾಲೂಕು ಎರಡು ತಾಲೂಕುಗಳು ಈಗ ಯಾವುದೇ ನದಿ ನಾಲೆಗಳು ಯಾವುದೂ ಇಲ್ಲ ಆದ ಕಾರಣ ಸಾವಿರದ ಇನ್ನೂರಿಂದ ಸಾವಿರದ ಅಡಿ ನಾವು ಬೋರ್ವೆಲ್ ಕೊರಿತೀವಿ ಆ ಕೊರೆದಾಗ ಈ ಸರ್ಕಾರ ಬರೀ ಹತ್ತೆಚ್ಚುವಿಗೆ ಮಾತ್ರ ನಾವು ವಿನಾಯಿತಿ ಕೊಡ್ತೀವಿ ಉಳಿದಿತ್ತು ನಾವು ಕೊಡೋಕ್ಕಾಗೋದಿಲ್ಲ ಕಮರ್ಷಿಯಲ್ ಅಂತ ಹೇಳ್ತಾರೆ ಇದು ಅಸಂಬದ್ಧವಾದಂಥ ಮಾತುಗಳು ಯಾಕೆಂದರೆ ರೈತನಿಗೆ ಇರೋದೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಸಾವಿರದಿಂದ ಸಾವಿರದ ಹೊರದಾಗ ಇಪ್ಪತ್ತರಿಂದ ಇಪ್ಪತ್ತೈದು ಎಚ್ ಪಿ ನಮಗೆ ಮೋಟ್ರ್ ಬೇಕು ಅವರು ಬರೀ ಹತ್ತು ಎಚ್ ಪಿ ಕೊಟ್ಬಿಟ್ಟು ಮಿಕ್ಕಿಂತ ಹದಿನೈದು ಎಚ್ ಪಿ ಕಮರ್ಷಿಯಲ್ ಅಂತಂದರೆ ಯಾವ ನ್ಯಾಯ ಆಗುತ್ತೆ ಯಾವುದು ಮತ ಮಾತುಗಳು ಆದ ಕಾರಣ ದಯವಿಟ್ಟು ಸರ್ಕಾರ ಒಂದು ನಿಯಮಾವಳಿ ತಗೊಂಡಿರೋದನ್ನು ವಾಪಸ್ ತಗೋಬೇಕು ಇಲ್ವಾ ಅನ್ನೋದಂದರೆ ನಾವು ಅದು ಒಂದು ಉಗ್ರವಾದ ಒಂದು ಹೋರಾಟ ಮಾಡ್ತೀವಿ ರೈತರು ಯಾಕಂದರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅತಿ ಮುಖ್ಯವಾಗಿ ಹೂವು ತರಕಾರಿ ಹಣ್ಣು ಬೆಳೆ ಬೆಳಿತಕ್ಕಂತಕ್ಕದೇ ಎರಡೂ ಅವಿಭಾಜ್ಯ ಜಿಲ್ಲೆಗಳೇ ಅದು ಬಿಟ್ಟರೆ ಬೇರೆ ಹೆಚ್ಚಾಗಿ ಯಾವುದನ್ನು ಬೆಳೆ ಬೆಳೆಯೋದಿಲ್ಲ ಜೊತೆಗೆ ಈಗ ಅತಿ ಹೆಚ್ಚಾಗಿ ಹೂವಿನ ಒಂದು ಮಾರುಕಟ್ಟೆ ಇರೋದ್ರಿಂದ ಹೂವಿನೂ ಬೆಳೀತಾ ಇದ್ದಾರೆ ಜೊತೆಗೆ ಪ್ರತಿ ತರಕಾರಿನೂ ಬೆಳೀತಾ ಇದ್ದಾರೆ ಪ್ರತಿ ಈ ಮುಪ್ಪತ್ತೊಂಬತ್ತು ಮೂವತ್ತು ಏನಿದೆ ಆ ಮೂವತ್ತು ಜಿಲ್ಲೆಗಳ ಬೇಕಿ ಬಹಳ ಒಂದೊಂದು ಸಾವಿರದಿಂದ ಸಾವಿರ ಮುನ್ನೂರು ಕೊಡೋದು ಕೊರೆದು ಅಲ್ಲಿ ನೀರು ತಗೊಂಡು ಆ ನೀರನ್ನು ನಾವು ಎಷ್ಟು ಮಿತವಾಗಿ ಬಳಸ್ತಾ ಇದ್ವಿ ಅಂದರೆ ರೈತರು ಅಷ್ಟು ಕಷ್ಟದಾಯಕರವಾಗಿದೆ ಅಂಥದ್ರಲ್ಲಿ ಏನು ರೈತನ ಏನು ಉಳಿತಾಯಿಲ್ಲ ವಿದ್ಯುತ್ ಜಾಲಕ್ಕೆ ಅಳವಡಿಸಲಾಗಿರುವ ಬೋರ್ವೆಲ್ ಪಂಪ್ ಗಳನ್ನು ವ್ಯವಸ್ಥಿತವಾಗಿ ಸಕ್ರಮಗೊಳಿಸಲು ಮುಂದಾಗಿರುವ ರಾಜ್ಯ ಸರ್ಕಾರ ಅಕ್ರಮ ಸಕ್ರಮ ಯೋಜನೆ ಅಡಿ ರೈತರು ಉಚಿತ ವಿದ್ಯುತ್ಗೆ ಅರ್ಜಿ ಹಾಕುವಂತೆ ಪ್ರಕಟಣೆ ಹೊರಡಿಸಿತ್ತು ರಾಜ್ಯಾದ್ಯಂತ ನಲವತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತ ನಾಲ್ಕು ಅರ್ಜಿಗಳು ಸ್ವೀಕೃತವಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯೊಂದರಲ್ಲೇ ಸಾವಿರದ ಒಂಬೈನೂರ ನಲವತ್ತ ಎರಡು ಅರ್ಜಿಗಳು ಸ್ವೀಕೃತವಾಗಿದೆ ಸರ್ಕಾರವು ಮುಂದಿನ ದಿನಗಳಲ್ಲಿ ಅಕ್ರಮ ಬೋರ್ವೆಲ್ ಸಂಪರ್ಕಗಳಿಗೆ ವಿದ್ಯುತ್ ಸ್ಥಗಿತಗೊಳಿಸುವ ಎಚ್ಚರಿಕೆ ನೀಡಿದೆ ಹತ್ತು ಎಚ್ಪಿ ಸಾಮರ್ಥ್ಯದವರೆಗೂ ಮಾತ್ರ ಉಚಿತ ವಿದ್ಯುತ್ ಒದಗಿಸಲಾಗುವುದು ಹತ್ತು ಎಚ್ಪಿಗಿಂತ ಮೇಲ್ಪಟ್ಟ ಸಾಮರ್ಥ್ಯದ ಬೋರ್ವೆಲ್ಗಳಿಗೆ ಉಚಿತ ವಿದ್ಯುತ್ ನೀಡಲ್ಲ ಎನ್ನುವ ಆದೇಶ ಹೊರಡಿಸಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವಳಿ ಜಿಲ್ಲೆಯ ರೈತರಿಗೆ ವಿನಾಯಿತಿ ನೀಡುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದಾಗಿ ತಿಳಿಸಿದರು ನಾವು ಈಗ ತಮಗೆಲ್ರಿಗೂ ಗೊತ್ತಿದೆ ರೈತರ ವಿದ್ಯುತ್ ಸೆಟ್ಗಳಿಗೆ ಉಚಿತ ಕರೆಂಟ್ ಉಚಿತ ಕರೆಂಟು ಇದು ಇದುವರೆಗೂ ಬಂದಿರತಕ್ಕಂಥದ್ದು ಇವತ್ತು ವಿದ್ಯುತ್ತು ನಿಗದಿ ಮಾಡಿರ್ತಕ್ಕಂಥದ್ದು ಏನಾಗಿದೆ ಸಮಸ್ಯೆ ಇವತ್ತು ಉದಾಹರಣೆಗೆ ಒಂದು ಟ್ರಾನ್ಸ್ಫಾರ್ಮರು ಸಿಕ್ಸ್ಟಿ ತ್ರೀ ಕೆ ವಿ ಇರ್ತದೆ ಇವತ್ತು ನಮ್ಮಲ್ಲಿ ಯಾವುದು ಇಪ್ಪತ್ತು ಇಪ್ಪತ್ತೈದು ಎಚ್ ಪಿ ಕಮ್ಮಿ ಯಾರು ಮೋಟ್ರು ಇವತ್ತು ಬಳಕೆ ಮಾಡಲ್ಲ ಯಾವುದು ಸಕ್ರಮ ಇರ್ತದೆ ಕನೆಕ್ಷನ್ ಅದರ ಆಧಾರದ ಮೇಲೆ ಅಲ್ಲಿ ಪರಿವರ್ತಕ ಅಂದರೆ ಟ್ರಾನ್ಸ್ಫಾರ್ಮರ್ನ ಅಳವಡಿಸಿರ್ತಾರೆ ಈಗ ಹೊಸದಾಗಿ ಇವತ್ತು ಅಕ್ರಮ ಸಕ್ರಮವಾಗಿ ಅರ್ಜಿ ಹಾಕಿರ್ತಕ್ಕಂಥವರು ಅರ್ಜಿ ಆಗದೆ ಇರ್ತಕ್ಕಂಥವರು ಅಲ್ಲಿ ಹೋಗಿ ಅಕ್ರಮವಾಗಿ ಅದನ್ನು ಸಂಪರ್ಕ ಪಡ್ಕೊಂಡು ವಿದ್ಯುತ್ ಬಳಕೆ ಮಾಡುವಂಥದ್ದು ಆಗ್ತಾಯಿದೆ ಯಾವಾಗ ಏಕಕಾಲಕ್ಕೆ ಎಲ್ಲರೂ ಅದನ್ನು ಬಳಸೋವಂಥದ್ದು ಆಗುತ್ತೆ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚು ಡ್ರಾ ಆದಂಥ ಸಂದರ್ಭದಲ್ಲಿ ಟ್ರಾನ್ಸ್ಫಾರ್ಮರ್ಸು ಇವತ್ತು ಪರಿವರ್ತಕಗಳು ಫೇಲ್ಯೂರು ವಿಫಲ ಆಗ್ತಕ್ಕಂಥದ್ದು ಆಗಿದೆ ಅದು ಬಿಟ್ಟರೆ ಸ ಈ ವಿದ್ಯುತ್ನ ಪ್ರಮಾಣ ಏನಿದೆ ಅದರಲ್ಲಿ ಯಾವುದೇ ರೀತಿ ಕಮ್ಮಿ ಮಾಡುವಂಥದ್ದು ಮತ್ತೊಂದು ಇಲ್ಲ ಅದು ತ್ರೀ ಫೇಸ್ ಏನಿರ್ತದೆ ತ್ರೀ ಫೇಸ್ ಬಂದೇ ಬರ್ತದೆ ಇದು ಎಲ್ಲರಿಗೂ ಗ್ರಹಿಕೆ ಏನಂದರೆ ಟ್ರಾನ್ಸ್ಫಾರ್ಮರ್ ಫೇಲ್ ಆಯಿತು ಅಂದರೆ ಕರೆಂಟ್ ಕಮ್ಮಿ ಇತ್ತು ಅಂತೆಲ್ಲ ಇಲ್ಲ ಅಲ್ಲಿ ಬಳಕೆ ಮಾಡುವಂಥವ್ರು ಜಾಸ್ತಿ ಇದೆ ಅದಕ್ಕೆ ನಾವು ಅದೇ ಹೇಳ್ತಾ ಇದ್ದೀವಿ ಆಗಿಂದ ಓವರ್ಲೋಡ್ ಆಗ್ತದೆ ಆಗಿಂದ ಹಾಗೆ ನೀವು ಅಕ್ರಮ ಸಕ್ರಮಗಳನ್ನು ನಾವು ಮಾಡ್ಕೊಂಡು ಹೋದಾಗ ಈ ಸಮಸ್ಯೆಗಳು ಕಮ್ಮಿ ಆಗುತ್ತೆ ಇಲಾಖೆಗೂ ಅದರ ಏನೋ ರಿಪೇರಿ ಮಾಡ್ತಕ್ಕಂಥ ವೆಚ್ಚನೂ ಕಮ್ಮಿ ಆಗುತ್ತೆ ಹೊರೆಯ ಕಮ್ಮಿ ಆಗುತ್ತೆ ಇಲಾಖ ಇಲಾಖೆಗೆ ಅದರಿಂದ ಇದನ್ನು ನಾವು ಸಂಪುಟದಲ್ಲಿ ಹೇಳಿದ್ದೀವಿ ನೀವು ಬೇಗ ಇದನ್ನು ಸಕ್ರಮ ಮಾಡಲಿಲ್ಲ ಅಂದರೆ ನಾಳೆ ನಮಗೆ ಟ್ರಾನ್ಸ್ಫಾರ್ಮರ್ಸ್ ರಿಪೇರ್ ಮೇಲೆ ನಮ್ಗೆ ಹೆಚ್ಚು ಹಣ ಖರ್ಚಾಗುವಂಥದ್ದು ಆಗುತ್ತೆ ಅಂತಕ್ಕಂಥದ್ದು ಹೇಳಿದ್ದೀವಿ ಆ ಕಾರಣದಿಂದ ಆ ಥರ ಆಗುತ್ತೆ ನೋಡಿ ನಿಮಗೆಲ್ರಿಗೂ ಗೊತ್ತಿದೆ ಈಗ ಹತ್ತು ಎಚ್ ಪಿ ಅವ್ರಿಗೂ ಫ್ರೀ ಕೊಟ್ಟಿರೋ ಆಯಿತಾ ಆದರೆ ರಾಜ್ಯದ ಬೇರೆ ಭಾಗಗಳಲ್ಲಿ ಅತ್ಯಚ್ಚು ಪಿಕ್ಕಿಂತ ಹೆಚ್ಚು ಭಾಳಷ್ಟು ಜನ ಬಳಸೋದಿಲ್ಲ ಎಲ್ಲಿ ನೀರಾವರಿ ಇದೆ ಮತ್ತೊಂದು ಹೇಳ ನಮ್ಮ ಭಾಗದಲ್ಲಿ ಬಯಲುಸೀಮೆ ಇಲ್ಲಿ ಎಲ್ಲಿ ಅಂತರ್ಜಲ ಕುಸಿದಿದೆ ಅಲ್ಲಿ ಅದಕ್ಕೆ ಯಾವುದೇ ರೀತಿ ತೊಂದರೆ ನಿರ್ಬಂಧ ಇಲ್ಲ ಅದರಿಂದ ಗೊಂದಲನೂ ಇಲ್ಲ ಈಗ ಇವತ್ತು ನೆನ್ನೆದಲ್ಲ ಇದುವರೆಗೂ ಇದೆ ಆ ರೀತಿ ಯಾರೂ ಅಧಿಕಾರಿಗಳಿಗೂ ಸರ್ಕಾರಕ್ಕೂ ಗೊತ್ತಿದೆ ಯಾರೂ ಆ ರೀತಿ ಗೊಂದಲ ಮಾಡೋವಂಥದ್ದಿಲ್ಲ ಅದನ್ನು ನಾವು ಉಚಿತ ಅಂತಕ್ಕಂಥದ್ದು ಅದೆಲ್ಲರಿಗೂ ಗೊತ್ತಿರೋಂಥದ್ದು ವಿದ್ಯುತ್ ಸರಬರಾಜಲ್ಲಿ ತ್ರೀ ಎಚ್ ಪಿ ತ್ರೀ ಫೇಸ್ ಅಲ್ಲಿ ಆ ರೀತಿ ಹತ್ತು ಹೆಚ್ ಪಿ ರೇ ಅಂತ ಬರೋದಿಲ್ಲ ಇಲ್ಲ ಇಲ್ಲ ಮೋಟರ್ ಈಗ ಮೋಟರ್ ಎಲ್ಲರೂ ಬಳಸ್ತಾ ಇದ್ದಾರಲ್ಲ ಇಪ್ಪತ್ತು ಎಚ್ ಪಿ ಇಪ್ಪತ್ತೈದು ಎಚ್ ಪಿ ಮೂವತ್ತು ಸ್ಟೇಜು ಮೂವತ್ತೈದು ಸ್ಟೇಜು ಎಲ್ಲ ಸ್ಟೇಜಸ್ ಜಾಸ್ತಿ ಹೋಗ್ತಾ ಇದೆಯಲ್ಲ ಅದರಿಂದ ರೈತರ ಬೋರ್ವೆಲ್ಗಳಿಗೆ ಅಕ್ರಮವಾಗಿ ಅಳವಡಿಸಲಾಗಿರುವ ವಿದ್ಯುತ್ ಸಂಪರ್ಕ ಹಾಗೂ ಸಕ್ರಮಗೊಳಿಸುವ ವಿಚಾರದಲ್ಲಿ ಇಂದಿನ ಇಲಾಖೆ ಅಧಿಕಾರಿಗಳ ಜೊತೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಸಭೆ ನಡೆಸಿ ಕೋಲಾರ ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳ ರೈತರ ಸಮಸ್ಯೆ ಸರ್ಕಾರಕ್ಕೆ ಬಂದಿದೆ ಸದ್ಯಕ್ಕೆ ರೈತರಿಗೆ ತೊಂದರೆ ಮಾಡುವುದಿಲ್ಲವೆಂದು ತಿಳಿಸಿದ್ದಾರೆ